ಆತ್ಮೀಯ ಹೇ ಸೀತಾರಾಮ್ ವೀಕ್ಷಕರ, ನಾನು ನಿಮ್ಮವ ಎಮ್ ಐ ಅಥವಾ ಮಲ್ಲಪ್ಪ ಜ್ಯೋತಮ್ಮ. ಈ ದಿನ ವಿಶೇಷವಾಗಿ ನಮ್ಮ ನೇಕಾರರ ಒಬ್ಬ ಲೀಡರ್ ಜೊತೆಗೆ ನೇಕಾರ ಸಮಸ್ಯೆಗಳನ್ನ ಅರ್ಥ ಮಾಡ್ಕೊಂಡಂಥವರು, ಅವ್ರಿಗಾಗಿ ಹೋರಾಟ ಮಾಡುವಂಥ ವ್ಯಕ್ತಿ ಈಗ ನಮ್ಮಲ್ಲಿ ಬಂದು ಹೋಗಿದ್ದಾರೆ ನೋಡಿದಿರಿ ತಿರುಕಿ ಅಂತೇಳೆ, ಶಿವಲಿಂಗಪ್ಪ ತಿರುಕಿ ಅಂತೇಳೆ. ವಿಶೇಷವಾಗಿ ಮಾಲಿಂಗ್ಪುರದವರಾದ ಇವರು ರಬಗಬ್ಬನಟ್ಟಿ ಅದು ಸುತ್ತಮುತ್ತು ಎಲ್ಲ ಒಂದು ನೇಕಾರರ ಸಮಸ್ಯೆಗಳನ್ನು ತೆಗೆದುಕೊಂಡ ರಾಜ್ಯ ಸರ್ಕಾರಕ್ಕೆ ತಿಳಿಸುವಂಥ ಕೆಲಸ ಮಾಡ್ತಾ ಬಂದಿದ್ದಾರೆ. ಇವತ್ತು ಪಾದಯಾತ್ರೆ ನಂಬಿಕೊಂಡು ಈ ನೇಕಾರರ ಹಕ್ಕೊತ್ತಾಯಿಗಳ ಬೇಡಿಕೆ ಇಟ್ಕೊಂಡು ಹುಬ್ಬಳ್ಳಿವರೆಗೆ ಈ ಒಂದು ಪಾದಯಾತ್ರೆ ಆರಂಭಿಸಿದ್ದಾರೆ. ಇವ್ರದ್ದು ಏನು ಸಮಸ್ಯೆ ಅನ್ನೋದು ಇನ್ನೂ ಸ್ವಲ್ಪ ಅವ್ರ ಬೈರಿ ಕೇಳೋದು ಭಾಳ ಉತ್ತಮದ. ನಾವು ಅವರಿಗೆ ಮಧ್ಯದಾಗಿ ಕೇಳೋದು ಇಷ್ಟ ಸರ್, ನಿಮ್ಮ ಹಕ್ಕೊತ್ತಾಯ ಎದಕ್ಕಾಗಿ ಹಕ್ಕೊತ್ತಾಯ ನಿಮ್ಮದು? ಮೊಟ್ಟ ಮೊದಲನೇದಾಗಿ ಹೇ ಸೀತಾರಾಮ್ ವಾಹಿನಿಗೆ ನಾನು ಹೃದಯಪೂರ್ವಕವಾದ ಪ್ರಣಾಮಗಳನ್ನು ತಿಳಿಸ್ತಾ ಎಲ್ಲ ಈ ವೀಕ್ಷಕರಿಗೂ ಕೂಡ ಪ್ರಣಾಮಗಳನ್ನು ತಿಳಿಸ್ತೀನಿ. ಕರ್ನಾಟಕ ರಾಜ್ಯ ನೇಕಾರ ಸೇವಾ ಸಂಘದಿಂದ ಅನೇಕ ಹೋರಾಟಗಳನ್ನು ಹಾಕ್ಕೊಂಡು ಈಗಾಗಲೇ ಹೋರಾಟಗಳನ್ನು ಮಾಡೋದ್ರ ಮೂಲಕ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳನ್ನು ತಲುಪುವಂಥ ಕೆಲಸ ನೇರವಾಗಿ ನೇಕಾರರು ಈ ಹೋರಾಟದ ಮೂಲಕ ಮಾಡಿವಿ. ಮಾನ್ಯರು ಕೂಡ ಕಳೆದ ಕೆಲವು ದಿನಗಳ ಹಿಂದೆ ಒಂದೆರಡು ಎಪಿಸೋಡ್ಗಳನ್ನು ನಾವು ಮಾಡಿದ್ವಿ. ಮೂರನೇ ಎಪಿಸೋಡಿಗೆ ಬರಬೇಕಾದ್ರೆ ಬಹಳ ಸಮಯ ತಗೊಳ್ತು. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನೇಕಾರ ಮತ್ತು ನೇಕಾರಕ್ಕೆ ಭಾಳಷ್ಟು ಕ್ಷೀಣಿಸಿ ಹೋಗೈತಿ. ಅಂಥ ಸಮಯದಲ್ಲಿ ಕಳೆದ ಸರ್ಕಾರ ಸಾಕಷ್ಟು ನೇಕಾರರ ಬಗ್ಗೆ ಏನನ್ನೂ ಮಾಡಲಾರ್ದ ಸಮಯ ವ್ಯಯ ಮಾಡಿಕೆಸಿಂದ ಅವರು ಸರ್ಕಾರ ಮುಗಿಸೋದ್ರು. ಈಗ ಬಂದಿರುವಂಥ ಸರ್ಕಾರ ಕೂಡ ಒಂದೂವರೆ ವರ್ಷ ಆಯಿತು. ನಾವು ಸಂಪೂರ್ಣವಾಗಿ ಹೋರಾಟದಲ್ಲಿನ ನಿರತಾಗುವಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿಟ್ಟಾರೆ. ಅದಕ್ಕಾಗಿ ಪ್ರತಿದಿನ ಹೋರಾಟ ಮಾಡೋದೇನು, ಒಂದು ಸಾರಿ ಪಾದಯಾತ್ರೆ ಮೂಲಕ ಸರ್ಕಾರವನ್ನು ತಲುಪುವಂಥ ಹೋರಾಟವನ್ನು ಹಾಕ್ಕೊಂಬಿಡೋಣ ಅಂಥೇಳಿ, ಜನಜಾಗೃತಿಯನ್ನು ಮಾಡೋಣ ಅಂಥೇಳಿ ಒಂದು ಬೃಹತ್ ಪ್ರಮಾಣದ ಪಾದಯಾತ್ರೆಯನ್ನು ನಾವು ಇಟ್ಕೊಂಡಿವಿ. ಯಾಕೆ ಅಂತಂದ್ರೆ ಕೈಮಗ್ಗ ಮತ್ತು ಜವಳಿ ಇಲಾಖೆ ಇರ್ಬೋದು, ಈ ಕೆ ಎಚ್ ಡಿ ಸಿಯಲ್ಲಿ ನಿಗಮದಲ್ಲಿ ಅಲ್ಲಿ 100 ಕೋಟಿ ರೂಪಾಯಿಗಳ ಅವ್ಯವಹಾರ, ಕೈಮಗ್ಗ ಮತ್ತು ಜವಳಿ ಇಲಾಖೆ ಅದು ಮತ್ತು ಸಹಕಾರಿ ಸಂಘಗಳ ಮೂಲಕ ಏನು ನೇಕಾರಿಗೆ ಸೌಲಭ್ಯಗಳನ್ನು ಒದಗಿಸ್ತಾರೆ ಅಲ್ಲಿಯೂ ಕೂಡ ಅವ್ಯವಹಾರ, ನೇಕಾರರ ಹೆಸರಿನಲ್ಲಿ ಕೋಟ್ಯಾಂತರ ರೂಪಾಯಿಗಳ ಅವ್ಯವಹಾರ ನಡೆಯಾಕತೈತಿ ಹೊರತಾಗಿ ನಿಜವಾಗಿ ನೇಕಾರರಿಗೆ ಸೌಲಭ್ಯಗಳನ್ನು ಏನು ಮಾಡಬೇಕು, ಶಾಶ್ವತವಾಗಿ ಪರಿಹಾರಗಳನ್ನು ಏನು ಕೊಡಬೇಕಂಥೇಳಿ ಸರ್ಕಾರ ಚಿಂತನೆ ಮಾಡದೇ ಇರೋದ್ರಿಂದ ಇವತ್ತು ಒಂದೂವರೆ ವರ್ಷಗಳಿಗಿಂತ ಏನು ನಮ್ಮ ಜವಳಿ ಸಚಿವರು ಶಿವಾನಂದ ಪಾಟೀಲ್ ಅವರು ಅದಾರ, ಒಂದೂವರೆ ವರ್ಷ ಆಯ್ತು ಅವ್ರಿಗೆ ಹೇಳಕತ್ತಿವಿ ಒಂದು ಸಾರಿ ಮುಖ್ಯಮಂತ್ರಿ ಹತ್ರ ನಮ್ಮನ್ನು ಒಯ್ದು ಕೂಡಿಸ್ರಿ ಒಂದು ಸಭೆ ಮಾಡಿಸ್ರಿ ಅಂತೇಳಿ, ಇನ್ನೂವರೆವರೆಗೂ ಅವ್ರ ಕೈಯಿಂದ ಆಗಲಿಲ್ಲ. ಅದಕ್ಕೆ ಈ ರೀತಿ ಆದರೆ ಇದು ಸರಿ ಹೋಗಂಗಿಲ್ಲ ಅಂಥೇಳಿ ಈ ಒಂದು ಪಾದಯಾತ್ರೆಯನ್ನು ಬನಹಟ್ಟಿಯ ಕೆ ಎಚ್ ಡಿ ಸಿ ಎಲ್ಲಿ ಹುಟ್ಕೊಂಡಿತ್ತು ಅಲ್ಲಿ ಹುಟ್ಕೊಂಡಾಗ 48,000 ಕುಟುಂಬಗಳ ನೇಕಾರಿಕೆ ಮಾಡ್ತಿದ್ದು, ಇವತ್ತು ಕೇವಲ 3,600 ನೇಕಾರರು ಮಾತ್ರ ಉಳಿದಾರ. ಹಿಂಗೆ ಆದರೆ ಇದು ಇನ್ನು ಕೆಲವೇ ದಿನಗಳಲ್ಲಿ ಮುಚ್ಚಿ ಹೋಗಿಬಿಡ್ತತಿ. ಆ ನೇಕಾರರು ಬೀದಿಗೆ ಬಂದುಬಿಡ್ತಾರೆ. ಅಲ್ಲೇನು 100,000 ರೂಪಾಯಿಗಳ ಆಸ್ತಿ ಐತಿ ನಿಗಮದೊಳಗೆ, ಅದರ ಮೇಲೆ ಈ ಜನಪ್ರತಿನಿಧಿಗಳ ಹದ್ದಿನ ಕಣ್ಣು ಬೀಳ್ತತಿ ಅಂತ ಹೇಳಿಕೊಂಡ ಅದನ್ನು ತಡೆಯುವ ಸಲುವಾಗಿ ಈ ಪಾದಯಾತ್ರೆಯನ್ನು ಹಾಕ್ಕೊಂಡಿವಿ. ಹಾಗೇನ ರಾಜ್ಯದೊಳಗೆ 3 ವರ್ಷದಾಗ 52 ಜನ ಸಾಲದ ಹೊರೆಯಿಂದ ಆತ್ಮಹತ್ಯೆ ಮಾಡಿಕೊಂಡರು. ಅತಿ ಹೆಚ್ಚು ಆತ್ಮಹತ್ಯೆಗಳು ಬೆಳಗಾವಿ ಜಿಲ್ಲೆಯಲ್ಲಾಗ್ಯಾವ. ಈ ಭಾಗದೊಳಗೆ 3-4 ಜನ ಮಂತ್ರಿಗಳು ಇದ್ರೂ ಸಹಿತ ಯಾರೂ ಸಹಿತ ತುಟ್ಟ ಪಿಟ್ಟು ಕಾಣಲಿಲ್ಲ, ಆ ಸತ್ತವರಿಗೆ ಒಂದು ಸಾಂತ್ವನ ಹೇಳಿಲ್ಲ, ಆ ಕುಟುಂಬದವರಿಗೆ ಪರಿಹಾರ ಒದಗಿಸಲಿಲ್ಲ, ನೇಕಾರರ ಬಗ್ಗೆ ಯಾರೂ ನೋಡುವಂಥ ಒಂದು ಸೌಜನ್ಯತೆ ಕೂಡ ಇಲ್ಲ ಅಂತಂದ್ರೆ ಇನ್ನು ಈ ನೇಕಾರರ ಹೋರಾಟ ಮಾಡಲಾರ ಸುಮ್ ಕುಂತ್ರ ಸರಿ ಅಲ್ಲ ಅಂಥೇಳಿ ಉದ್ದೇಶವನ್ನು ಇಟ್ಕೊಂಡು ಈ ಪಾದಯಾತ್ರೆ ಮೂಲಕ ನಾವು ಇವತ್ತು ಗೋಕಾಕವನ್ನು ತಲುಪಿವಿ. ಇನ್ನು ಮುಂದೆ ಯಮಕನಮರಡಿ, ಬೆಳಗಾವಿ, ಕಿತ್ತೂರು, ಧಾರವಾಡ, ಹುಬ್ಬಳ್ಳಿಯಲ್ಲಿ ದಿನಾಂಕ 18ರಂದು ಬೃಹತ್ ಪ್ರತಿಭಟನೆಯನ್ನು ಕೂಡ ಕರೆದಿವಿ. ಇಡೀ ರಾಜ್ಯದ ನೇಕಾರರು ತಮ್ಮ ತಮ್ಮ ಸಮಸ್ಯೆಗಳನ್ನ ಇಟ್ಕೊಂಡು ಎಲ್ಲ ಭಾಗಗಳಿಂದ ಬರಲಿ ಅಂಥೇಳಿ ನಾವು ಈ ಜನಜಾಗೃತಿ ಪಾದಯಾತ್ರೆಯನ್ನು ಮಾಡಾಕತ್ತೀವಿ. ಇದಕ್ಕೆ ಅಲ್ಲಿ ಅಲ್ಲಲ್ಲಿ ನೀವು ಏನೀಗ ಪಾದಯಾತ್ರೆ ಆರಂಭ ಮಾಡಿದಿರಿ, ಪ್ರತಿಕ್ರಿಯೆ ಹೆಂಗದ ಜನಸಾಮಾನ್ಯರದು? ಜನರ ಪ್ರತಿಕ್ರಿಯೆ ಹೆಂಗಾಗೈತೆ ಅಂದ್ರೆ, ಕರ್ನಾಟಕ ರಾಜ್ಯ ನೇಕಾರ ಸೇವಾ ಸಂಘದವರು ಹೋರಾಟವನ್ನು ಕರೆದ್ರೆ ಅದಕ್ಕೆ ನಾವೆಲ್ಲರೂ ಬೆಂಬಲ ಸೂಚನೆ ಮಾಡಬೇಕು, ಜೊತೆಗೆ ಅವ್ರ ಜೊತೆಯಲ್ಲಿ ನಾವು ಕೂಡ ಹೆಜ್ಜೆಯನ್ನು ಇಡಬೇಕನ್ನುವಂಥ ಮನಸ್ಥಿತಿ ಪ್ರತಿಯೊಬ್ಬ ನೇಕಾರಲ್ಲಿ ಬಂದೈತಿ. ಯಾಕಂತಂದ್ರೆ
ನಾವು ಕೆಲವೊಂದು ನಿರ್ಣಯಗಳನ್ನು ತಗೊಳ್ಳುವಾಗ ಸರ್ಕಾರದ ಮುಂದೆ ನಮ್ಮ ಸಮಸ್ಯೆಗಳನ್ನು ಇಡುವಾಗ ಎಲ್ಲ ನೇಕಾರರ ಗಮನಕ್ಕೆ ತಗೊಂಡ್ಬಂದು ಆ ಒಂದು ಹೆಜ್ಜೆಯನ್ನು ಇಡ್ತೀವಿ ಅನ್ನುವಂಥ ವಿಶ್ವಾಸ ಈ ಹೋರಾಟದ ಮೇಲೆ ಜನರಿಗೆ ಬಂದಿದೆ. ಆ ಹೋರಾಟದ ವಿಶ್ವಾಸದಿಂದ ಅವ್ರು ಏನು ಮಾಡ್ತಾರೆ, ಯಾವಾಗ ಕರೀರಿ ಎಲ್ಲೇ ಕರೀರಿ ನಾವು ಬರಕ್ಕೆ ತಯಾರದೀವಿ ಅಂಥೇಳಿ ಅಷ್ಟೊಂದು ಈ ಹೋರಾಟವನ್ನು ನಮ್ಮ ಜನರು ಮೊದಲು ಗೌರವಿಸುವಂಥ ಒಂದು ಯುಗ ಪ್ರಾರಂಭ ಆಗಿದೆ. ಅಂದರೆ ನೀವೇನಂತೀರಿಪ್ಪ ಅಂದರೆ ನೇಕಾರರಲ್ಲಿ ಜಾಗೃತಿ ಆಗ್ಯದ, ತಮ್ಮ ಸಮಸ್ಯೆಗಳು ಗೊತ್ತಾಗ್ಯದ ಅಂತ ನೀವು ಹೇಳ್ತಾ ಇದ್ದೀರಿ. ಇದನ್ನು ನೀವು ಸರ್ಕಾರಕ್ಕೆ ಈಗಂದು ಪಾದಯಾತ್ರೆ ಮಾಡಿದಿರಿ, ತೋರಿಸ್ತಾ ಇದ್ದೀರಿ, ನಿಮ್ಮ ವಿಚಾರಗಳನ್ನು ಹೇಳ್ತಾ ಇದ್ದೀರಿ. ಆದರೆ ನಾವು ಇಲ್ಲಿ ಪ್ರಶ್ನೆ ಏನಪ್ಪ ಅಂತಂದ್ರೆ, ನಿಜವಾಗಿಯೂ ನೀವು ಆತ್ಮಹತ್ಯೆ ಮಾಡ್ಕೊಂಡಿದ್ದು ಹೇಳಿರಿ ನೇಕಾರರು, ಇದು ಸರ್ಕಾರ ಗಮನಕ್ಕೆ ಬರ್ತಾ ಇಲ್ಲೋ ಅಥವಾ ಇನ್ನೊಂದು ನೀವು ಹೇಳಿದ್ರೆ ಭಾಳ ಮಹತ್ವದ ವಿಷಯ, 48,000 ಇದ್ದಂಥ ಒಬ್ಬ ನೇಕಾರರ ಕುಟುಂಬಗಳು ಇವತ್ತು ಬರೀ 3,00,000 ಬಂದಿದ್ದಾರೆ ಅಂತ. ಇದಕ್ಕೆ ಕಾರಣರು ಯಾರು, ನೇಕಾರರು ಅಥವಾ ಸರ್ಕಾರವು? ಈಗ ಅದು ಕೊಳ್ಳುವರು ಇಲ್ಲೋ, ನಿಮ್ಮ ತಯಾರು ಮಾಡಿದಂಥ ವಸ್ತುಗಳನ್ನು ಇಲ್ಲ, ಅದನ್ನು ನಿಮ್ಮ ಮಾರ್ಕೆಟ್ ಮಾಡಿಕೊಡ್ಲಿಲ್ವ ಇಲ್ಲಿವರೆಗೆ? ಒಂದು ಅತಿ ಮುಖ್ಯವಾದ ಕಾರಣ ಏನಂತಂದ್ರೆ, ಸರ್ಕಾರದ ಮತ್ತು ಅಧಿಕಾರಿಗಳ ನಿರ್ಲಕ್ಷ್ಯ ಧೋರಣೆ. ನೇಕಾರ ತನ್ನ ನೇಕಾರಿಕೆಯನ್ನು ಉದ್ಯೋಗವನ್ನು ಯಾಕೆ ಬಿಟ್ಟು ಹೋಗಕತ್ತಾನ, ಬಿಟ್ಟು ಹೋದ ಮೇಲೆ ಅವ ಎಲ್ಲಿ ಏನು ಕೆಲಸ ಮಾಡಕತ್ತಾನ ಅನ್ನುವಂಥ ಸರ್ವೆ ಸರ್ಕಾರದ ಹತ್ರ ಇಲ್ಲ. ಯಾವುದೇ ಇಲಾಖೆಯಲ್ಲಿ ಹೋದ್ರೂ ಕೂಡ ನಮ್ಮ ನೇಕಾರರು ಇರ್ಬೋದು, ಕಾರ್ಮಿಕರು ಇರ್ಬೋದು, ನಿಖರವಾದ ಅಂಕಿ ಸಂಖ್ಯೆಗಳಲ್ಲಿ ಅವರಲ್ಲಿ ಇರದೇ ಕಾರಣಕ್ಕಾಗಿ ಯಾರು ಎಲ್ಲಿ ಏನು ಕೆಲಸ ಮಾಡಕತ್ತಾರ ಅಂತೇಳಿ ಸರ್ಕಾರಕ್ಕೆ ಮಾಹಿತಿನೇ ಇಲ್ಲ. ಆಗೈತೆ ಇವತ್ತು ಕೆ ಎಚ್ ಡಿ ಸಿಯಲ್ಲಿ 48,000 ಜನ ಅವತ್ತು ನೇಕಾರಿಕೆಯನ್ನು ಮಾಡಿ ಸರ್ಕಾರದ ಯೋಜನೆಗಳಿಗೆ ಬಟ್ಟೆಯನ್ನು ಕೊಡ್ತಿದ್ರು. ಇವತ್ತೇನಾಗಿದೆ, ಆ ಈ ಕದಿಮರೆಲ್ಲ ಸೇರಿಕೊಂಡು ಬಟ್ಟೆಯನ್ನು ಬೇರೆ ಕಡೆಯಿಂದ ತಂದು ಸರ್ಕಾರಕ್ಕೆ ಮಾರಾಕತ್ತಾರೆ ನೇಕಾರರ ಹೆಸರು. ಇದು ಯಾಕಿರ್ತದ್ರೆ, ಈಗೇನಾಗಿದೆಪ್ಪ ಅಂದ್ರೆ ಬಟ್ಟೆ ತಯಾರಿಗೆ ಉದ್ಯೋಗ ನಿಂತಂಗೆ ಆಗಿಬಿಟ್ಟದ. ಇಲ್ಲೇ ಗೋಕಾಕ್ ಪಾಲಸ್ ನೋಡಿದ್ರು, 101 ಕಾಲಕ್ಕೆ ಯಾವ ರೀತಿ ಇತ್ತು, ಜನ ಯಾವ ರೀತಿ ದುಡಿತಾ ಇದ್ರು ಅಂತೇಳಿ, ಅದು ಗೋಕಾಕ್ ಪಾಲಸ್ ಎಲ್ಲ ಮನ್ ಕೊಟ್ಟಂಗೆ ಆಗಿಬಿಟ್ಟದ. ಅಲ್ಲಿ ಏನೂ ಇಲ್ಲ ಅದು ಪರಿಸ್ಥಿತಿ. ನೂಲ ಈಗ ಮೇನ್ ಮೇನ್ ನಿಮ್ಗೆ ಉದ್ಯೋಗ ಏನಪ್ಪ, ನೂಲ ಮತ್ತು ಜನಾಕರ್ಷಣೆಯಾಗಿ ಬೇಕಾಗಿತ್ತು ಅಂದ್ರೆ ವೈವಿಧ್ಯತೆ, ಹೊಸ ಹೊಸ ರೂಪಗಳು ಮಾಡುವಂಥದ್ದು. ನೇಕಾರ ಮಾಡಬೇಕಾದ ಸಹ ಬೇಸಿಕ್ ಒಂದು ಬಂಡವಾಳ, ಬಂಡವಾಳ ಇಲ್ಲ, ಒಂದು ಮಾರ್ಕೆಟ್ ಇಲ್ಲ, ಮಾರ್ಕೆಟ್ ಅರ್ಧಕ್ಕೆ ಆಗದ ಅಂದಾಗ ಇದಕ್ಕೆಲ್ಲ ನೀವು ಸರ್ಕಾರ ಒಂದಿನ ಸಪೋರ್ಟ್ ಮಾಡಿದ್ರು, ನೀವು ಮಾರ್ಕೆಟನ್ನು ಗೆಲ್ಲೋದಕ್ಕೆ ಏನು ಸ್ಟ್ರಾಟಜಿ ಮಾಡ್ತಾ ಇದ್ದೀರಿ? ಸರ್, ಸರ್ಕಾರ ಸಪೋರ್ಟ ಮಾಡಲಿಲ್ಲ. ಸರ್ಕಾರಕ್ಕೆ ನಾವು ಏನಂತೀವಿ, ಈಗೇನು ಕೆ ಎಚ್ ಡಿ ಸಿಯಿಂದ ಬಟ್ಟೆಯನ್ನು ತಯಾರು ಮಾಡಿ ವಿದ್ಯಾವಿಕಾಸ ಯೋಜನೆ ಒಳಗೆ ಸರ್ಕಾರಕ್ಕೆ ಕೊಡ್ತಿದ್ರು, ಅದು ಕೆಲವೊಂದು ದಿನಗಳ ಕಾಲ ನಿಲ್ಲಿಸಿಬಿಡ್ತಾರೆ. ಅಥವಾ ಹೊರಗೆ 18 ರೂಪಾಯಿಗೆ ಮೀಟ್ರ್ನಂಗೆ ಬಟ್ಟೆ ತಂದು ಸರ್ಕಾರಕ್ಕೆ 42 ರೂಪಾಯಿ ರೇಟ್ನಂಗೆ ಇದೆ, ಏನು ನಮ್ಮನ್ನು ಆಳುವ ಜನಪ್ರತಿನಿಧಿಗಳು ಕೊಡ್ತಾರೆ, ಅವರ ಅಧಿಕಾರದೊಳಗಿರ್ತಾರೆ, ಅವರೇ ಇದನ್ನೆಲ್ಲ ಮಾಡ್ತಾರೆ, ಮಾಡಿಸ್ತಾರೆ. ಸೊ ಈ ರೀತಿ ಮಾಡೋದ್ರಿಂದ ಅಲ್ಲಿ ನೇಕಾರ ಏನು ಮಾಡೋಕ್ಕೆ ಸಾಧ್ಯವಿಲ್ಲ. ನೇಕಾರಿಗೆ 6 ತಿಂಗಳು ಉದ್ಯೋಗ ಕೊಟ್ಟರೆ ಮತ್ತು 6 ತಿಂಗಳು ಉದ್ಯೋಗ ಕೊಡೋಂಗಿಲ್ಲ. ಅಲ್ಲಿ ಏನು ಹೇಳ್ತಾರೆ, ಈ ನೇಕಾರನ ಹೆಸರನ್ನು ಕೆಡಿಸುವಂಥ ವ್ಯವಸ್ಥೆ ಮಾಡ್ತಾರೆ. ನೇಕಾರಿಂದ ಬಟ್ಟೆ ತಯಾರು ಮಾಡೋಕ್ಕಾಗಂಗಿಲ್ಲ, ಅದಕ್ಕೆ ನಾವು ಖರೀದಿ ಮಾಡ್ತಿದ್ವಿ ಅಂತ ಹೇಳ್ತಾರೆ. ಆದರೆ ತಮ್ಮ ವ್ಯಾಪಾರೀಕರಣ ಮಾಡ್ಕೊಳ್ಳೋ ಸಲುವಾಗಿ, ತಾವು ಅಲ್ಲಿ ಉದ್ಯೋಗ ಮಾಡ್ಕೊಳ್ಳೋ ಸಲುವಾಗಿ ನಮ್ಮ ನೇಕಾರರನ್ನು ಪ್ರತಿಯೊಂದು ಹಂತದೊಳಗೆ ತುಳಿಯುವಂಥ ಕೆಲಸ ಮಾಡಾಕ್ತಾರೆ. ಇವತ್ತು ಬೊಮ್ಮಾಯಿಯವರು ಸರ್ಕಾರ ಇದ್ದಾಗ ಕೇವಲ 93 ಫೈಲ್ಗಳಿಗೆ 276 ಕೋಟಿ ರೂಪಾಯಿ ನೇಕಾರ ಹೆಸರು ಮೇಲೆ ಬಜೆಟ್ನಾಗ ದುಡ್ಡನ್ನು ತೆಗೆದ್ರು. ಆದರೆ ಅದರಲ್ಲಿ 10 ರೂಪಾಯಿ ನಿಜವಾಗಿ ನೇಕಾರರಿಗೆ ತಲುಪಲಿಲ್ಲ. ಎಸ್ ಸಿ ಎಸ್ ಟಿ ಸ್ಕೀಮ್ನೊಳಗೆ 5-5 ಕೋಟಿ ರೂಪಾಯಿ ಫೈಲ್ಗಳನ್ನು ಮಾಡಿ 93 ಫೈಲ್ಗಳಿಗೆ ಅಪ್ರೂವಲ್ ಕೊಡೋ ಸಲುವಾಗಿ 276 ಕೋಟಿ ರೂಪಾಯಿ ಕೊಟ್ಟರು. ಅದನ್ನು ಒಂದು ರಾಜ್ಯದ ನೇಕಾರರಿಗೆ ಕೊಟ್ಟರೆ ಪ್ರತಿ ನೇಕಾರರು 1-2 ಮಗ್ಗ ತಂದು ಹಾಕ್ಕೊಂಡು ತಮ್ಮ ಉಪಜೀವನ ಮಾಡಿಕೊಂಡು ಕುಟುಂಬಗಳನ್ನು ನಡೀತಿದ್ದು. ಆದರೆ ಸರ್ಕಾರ ಅಂಥ ಯಾವ ಯೋಜನೆಗಳನ್ನು ಮಾಡೋಕ್ಕೆ ತಯಾರಿಲ್ಲ. ಹೀಗಾಗಿ ಅದು ಕೈ ಕೇ ತಿಳಿಸಿ ಇವತ್ತು ನೋಡಿರಿ, ಅಲ್ಲಿ 400 ಜನ ಕುಟುಂಬಗಳದಾವೆ. ಆ ಕುಟುಂಬಗಳಿಗೆ ಸಿ ಟಿ ಎಸ್ ಸುತ್ತಾರಿಲ್ಲ, ಬೇರೆ ಏನು ಮಾಡೋಕ್ಕೂ ಸಾಧ್ಯ ಆಗೋಂಗಿಲ್ಲ. ಒಂದು ಇವತ್ತು ಒಂದು ಮಗ್ಗ ಅಲ್ಲಿ ಏನಾಯಿತು, ಹೊಸ ಜನ್ರೇಷನ್ ಬರಬೇಕಾದ್ರೆ ಸರ್ಕಾರ ಅವ್ರಿಗೆ ಸಮರ್ಪಕ ಸೌಲಭ್ಯಗಳನ್ನು ಒದಗಿಸಿ ಮತ್ತು ವಾಪಸ್ ಅವ್ರನ್ನ ಉತ್ತೇಜನ ಮಾಡಬೇಕಾಗಿತ್ತು, ಉದ್ಯೋಗಕ್ಕೆ ಮಾಡಲಿಲ್ಲ. ಮತ್ತು ಇದನ್ನು ಕೂಡ 6 ತಿಂಗಳು ಉದ್ಯೋಗ ಕೊಟ್ಟರೆ ಮತ್ತು 6 ತಿಂಗಳು ಕೊಡಲಿಲ್ಲ. ಹೀಗಾಗಿ ಜನ ಅದನ್ನು ಯಾಕಪ್ಪ ನಾವು ಇದ್ರ ಮೇಲೆ ಉಪಜೀವನ ಆಗೋಕ್ಕೆ ಸಾಧ್ಯವಿಲ್ಲ, ಮಕ್ಕಳ ಸಲ ಕನಸು ಕಟ್ಟಕ್ಕೆ ಸಾಧ್ಯವಿಲ್ಲ ಅಂತೇಳಿ ಅವಾಯ್ಡ್ ಮಾಡ್ಕೋತಾ ಹೋದರು. ಇವತ್ತು ಅದು ಕೇವಲ 3,600 ಜನ ನೇಕಾರರಿಗೆ ಮಾತ್ರ ಬಂದು ನಿಂತೈತಿ. ಅಂಥದ್ರೊಳಗನ 100 ಕೋಟಿ ರೂಪಾಯಿ ಅವ್ಯವಹಾರನೂ ಮಾಡ್ತಾರಂತಂದ್ರೆ ಕಡಿಮೆ ದುಡ್ಡೇನಿಲ್ಲ ಅಂದಂಗೆ ಆತಲ್ಲಿ ಸಾಕಷ್ಟು ದುಡ್ಡು. ಯಾಕಂದ್ರೆ ರೀ, ನಿಮಗೆ ಈಗಾಗಲೇ ಸಾಕಷ್ಟು ಸ್ವತಃ ಸಿದ್ದರಾಮಯ್ಯ ಹೇಳ್ಕೊಂಡಿದ್ದ, ವರ್ಷಕ್ಕೆ ನಾವು 400,000 ಕೋಟಿ ರೂಪಾಯಿಗಳು ನಾವು ತೆರಿಗೆ ಕಟ್ತೀವಿ. ಹೌದು, 400,000 ಕೋಟಿ ಸಾಮಾನ್ಯ ಜನರು ಅಂತ ಅಷ್ಟು ದುಡ್ಡನ್ನು ಇವ್ರು ಏನು ಮಾಡ್ತಾರೆ, ಸೆಂಟ್ರಲ್ ಗವರ್ಮೆಂಟ್ ಕಳಿಸ್ತಾರೆ ಅಂತ ಹೇಳ್ತಾರೆ, ಅಲ್ಲಿ ಹೊಳೆ ಬರೋದಿಲ್ಲ ಅಂತ ಹೇಳ್ತಾರೆ. ಇವರು ಒಬ್ಬರೊಬ್ಬರು ತುತು ಮೇಮೆ ಅಂತ ಆರೋಪ ಪ್ರಚಾರ ಮಾಡ್ತಾ ಇರ್ತಾರೆ. ಈಗ ನೇಕಾರಿಗೆ ಉಳಿಯಂದ್ರೆ ಹೆಂಗೆ ಉಳಿಲಿಕ್ಕೆ ಸಾಕ್ತದೆ? ಮತ್ತು ನಿಮಗೆ ಆ್ಯಕ್ಚುಲಿ ಬಂಡವಾಳ ಮತ್ತು ಮಾರ್ಕೆಟ್ 2 ಮಾಡಿಕೊಟ್ರೆ ನೀವು ಬದುಕ್ತೀರಿ, ಬದುಕೋದಿಲ್ಲ ಅಂತಲ್ಲ. ನೋಡಿ, ನಿಮ್ಮಲ್ಲಿ ಕೌಶಲ್ಯತೆ ಇದೆ,
ಮತ್ತೆ ದುಡಿದ್ರೆ ಹಾರ್ಡ್ ವರ್ಕ್ ಐತಿ. ಹೌದು, ಅದಕ್ಕಾಗಿ ಅದಕ್ಕೆ ಅವಕಾಶ ಮಾಡ್ಕೊಳ್ಳೋದು ಏನಪ್ಪ ಅಂದ್ರೆ ಮೂಲ ಬಂಡವಾಳ. ಮೂಲ ಬಂಡವಾಳ ಅಂದ್ರೆ ನಿಮ್ಮ ಬಂಡವಾಳ ಏನಪ್ಪ ಅಂದ್ರೆ ಮಗ್ಗ, ಅದು ಬೇಕಾಗುವಂಥ ವಸ್ತುಗಳನ್ನ ಮಾಡಿಕೊಟ್ಟು ಅವ್ರಿಗೆ ಮಾರ್ಕೆಟ್ ಒಂದು ಮಾಡಿಕೊಟ್ರಪ್ಪ ಅಂದ್ರೆ ಆಗ್ತದೆ. ಅಂದ್ರೆ ಮಾರ್ಕೆಟ್ ಮಾಡಬೇಕಾದ್ರೆ ಇವತ್ತು ಕಾಂಪಿಟೇಟಿವ್ ಮಾರ್ಕೆಟ್ ಅದ, ಆ ಕಾಂಪಿಟೇಟಿವ್ ಮಾರ್ಕೆಟ್ ಅದಾಗ ನೀವು ಅವ್ರಿಗಿಂತ ಉತ್ತಮವಾದದ್ದೇ ಮತ್ತು ಕಡಿಮೆ ರೇಟ್ಗೆ ಕೊಟ್ಟರೆ ಮಾತ್ರ ಕೊಡ್ಕೋತಾರೆ ಕೊಳ್ಳವ. ಅದು ಇವತ್ತು ಏನಾಗಿ ಇದು ನಡಕ ಈ ಏಜೆಂಟ್ಸ್ ಏನದಲ್ಲ, ಏಜೆಂಟ್ ಆಗಲಿ ಅಥವಾ ಈ ಇನ್ನುಳಿದವ್ರು ನೀವು ಈಗ ಅನುಭವ ಬಂದಂಥ ಮಾತದ, ರೈತಂದು ಪರಿಸ್ಥಿತಿ ಅದ, ಇಲ್ಲೂ ಅದ ಪರಿಸ್ಥಿತಿ ಅದ ಅಂದಾಗ ನೇಕಾರ ಇವ್ರನ್ನ ಸಮಸ್ಯೆಗಳನ್ನ ಹೆಂಗೆ ಎದುರಿಸ್ತಾನ ನಿಮ್ಮ ಅನುಭವದ ಮೇಲೆ. ಗೌರ್ಮೆಂಟ್ ಅಂತ ಈಗ ಸಪೋಸ್ ಗೌರ್ಮೆಂಟ್ ಅಂತ ಹೆಲ್ಪ್ ಮಾಡೇ ಇಲ್ಲ, ನೀವು ಹೇಳೋದಷ್ಟರ ಕಣಿ ಕಾಣುವಂಥ ವಿಷಯ ಐತೆ. ಈಗ ನಾವೇನಪ್ಪ ಅಂದ್ರೆ ಗೌರ್ಮೆಂಟ್ಗೆ ಇದನ್ನು ನೀವು ಅವಪ್ಪ ನಾವು ಲಾಭ ಉದ್ಯೋಗ ಮಾಡಿ ತೋರಿಸ್ತೀವಿ ಅಂತ ಹೇಳುವಂಥದ್ದು ಏನಾದರೂ ಒಂದು ಯೋಜನೆಗಳನ್ನ ಹಾಕ್ಬಿಟ್ಟು ತಿಳಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀರಲ್ಲ ಅಂತ ಅವ್ರಿಗೆ. ಈಗ ಸರ್ಕಾರಕ್ಕೆ ಏನಾಗಿಬಿಟ್ಟೈತೆ ಅಂದ್ರೆ ಇರುವಂಥ ಯೋಜನೆಗಳು ಯಾವ ಸಮರ್ಪಕವಾಗಿಲ್ಲ. ನೀವೇನೋ ಯೋಜನೆ ಮಾಡೋಕ್ಕಿಂತ ಮುಂಚೆ ನೇಕಾರನ ಕರ್ಕೊಂಡು ಕುಂತು ಯಾರು ಉದ್ಯೋಗದೊಳಗೆ ತೊಡಗಿಕೊಂಡಾರ ಅವರಿಗೆ ನೀವು ಅವರ ಅಣುತನು ಏನಾಯ್ತು ಕೇಳಿ ಅವರಿಗೆ ಸಮರ್ಪಕವಾಗುವಂಥ ಯೋಜನೆಗಳನ್ನು ನೀವು ಶಾಶ್ವತ ಪರಿಹಾರವನ್ನು ಸರ್ಕಾರ ಮಾಡಬೇಕು. ಸುಮ್ಮನೆ ಯಾವುದೋ ಒಂದು ಯೋಜನೆ ಮಾಡಿ ದುಡ್ಡು ಖರ್ಚು ಹಾಕಿ ಅದನ್ನು ಕಟ್ಟ ಕಡೆ ನೇಕಾರನಿಗೆ ತಲುಪಂಗಿಲ್ಲ ಬಿಡೋಂಗಿಲ್ಲ ಅಂಥ ಯೋಜನೆಗಳನ್ನು ಮಾಡಿದ್ರೆ ಈ ನೇಕಾರಿಕೆನೂ ಉಳಿಯಂಗಿಲ್ಲ, ನೇಕಾರು ಉಳಿಯಂಗಿಲ್ಲ, ನಾಳೆ ಜವಳಿ ಇಲಾಖೆನೂ ಇರೋಂಗಿಲ್ಲ. ಹೌದು, ನೇಕಾರ ಪರಿಸ್ಥಿತಿ ಇವತ್ತು ನೋಡಿ. ಉದಾಹರಣೆ ಕಾವೇರಿ ಹ್ಯಾಂಡ್ಲೂಮ್ ಐತಿ, ಹೆಸರಿಗೆ ಮಾತ್ರ ಕಾವೇರಿ ಹ್ಯಾಂಡ್ಲೂಮ್, ಅಲ್ಲಿ ಒಂದೂ ಕೈಮಗ್ಗಗಳಿಲ್ಲ. ಕೈಮಗ್ಗಗಳ ಉತ್ಪನ್ನಗಳನ್ನು ಹೊರಗಿಂದ ತಂದಕಿಸಿನ ಇದರಿಂದ ನಿಗಮದಿಂದ ಮಾರಾಟ ಮಾಡ್ತೀವಿ, ಇದು ಮಾಡ್ತೀವಿ ಅಂತ ಹೇಳ್ತಾರೆ. ಹಿಂಗನ ಕೇ ತಿಳಿಸಿನೂ ಐತಿ. ಇವತ್ತು ನಮಗಿರುವಂಥ ಇಲಾಖೆಗಳೆಲ್ಲ ಇದೇ ರೀತಿ ನಡೆದಿದ್ದರಿಂದ ಈ ಯಾವುದೂ ಪ್ರಯೋಜನ ನೇಕಾರರಿಗೆ ಸಿಗಾಕತ್ತಿಲ್ಲ ಅನ್ನುವಂಥ ಆರೋಪ, ಗಂಭೀರ ಆರೋಪ ನಮ್ಮದು ಸರ್ಕಾರ ಮೇಲಿದೆ. ಇವತ್ತು 10 HP ಫ್ರೀ ಮಾಡಿದ್ದೀವಿ ಅಂತ ಹೇಳ್ತಾರೆ, ಅದು ಫ್ರೀ ಆಯಿತು. ಅದನ್ನು ನಾವು 18-20 ತಿಂಗಳು ಹೋರಾಟ ಮಾಡಬೇಕು, ಫ್ರೀಡಮ್ ಪಾರ್ಕ್ನಾಗ ಮಳೆ ಒಳಗೆ ನೆನಬೇಕು. ಈ ಎಲ್ಲ ವ್ಯವಸ್ಥೆ ನೀವು ಮಾಡಿದ್ರೆ ಈ ಜನರಿಗೆ ನೀವೇನು ಕಿಮ್ಮತ್ ಕೊಟ್ಟಂಗಾತು? ನಾವು ಕಟ್ಟಿದಂಥ ತೆರಿಗೆ ಹಣನ ನೀವು ನಿಮಗೆ ಹೆಂಗೆ ಬೇಕು ಹಂಗೆ ಖರ್ಚು ಮಾಡಾಕತ್ತೀರಿ, ನಮಗೆ ಹೆಂಗೆ ಬೇಕು ಹಂಗೆ ನೀವು ಖರ್ಚು ಮಾಡಬೇಕು. ಯಾಕಂದ್ರೆ ಆ್ಯಕ್ಚುಲಿ ಶಿಕ್ಷಣ, ಆರೋಗ್ಯ ಜೊತೆಗೆ ನೇಕಾರಿಕೆ ಮತ್ತು ರೈತ ಹೌದು, ಇವರು ಬದುಕಿದ ದೇಶ ಅಭಿವೃದ್ಧಿ ಆಗ್ತದೆ. ಹಾಂ, ಅಭಿವೃದ್ಧಿ ದೇಶ ಇಲ್ಲೇ ಇದೆ. ಹಾಂ, ನೀವು ಕಂಪ್ಯೂಟರ್ನಿಂದ ಮತ್ತೊಂದ್ರೆ ನೀವು ನೆಗೆ ತಯಾರು ಮಾಡೋಕ್ಕಾಗುವುದಿಲ್ಲ, ಬೆಳೆ ಬೆಳೆಯಕ್ಕೆ ಬರುವುದಿಲ್ಲ. ಕಂಪ್ಯೂಟರ್ ಇವಾಗೇನೋ ಪತ್ರಕಾರರಿಗೂ ಅದಕ್ಕೂ ಹೆಲ್ಪ್ ಆಗ್ಬೋದು, ನಿಮಗಿಲ್ಲ ಅಂತಲ್ಲ, ಆದರೆ ಪ್ರಮಾಣ ಎಷ್ಟ. ಹೌದು, ಅದಕ್ಕೆ ಈ ದೇಶ ಏನಾದರೂ ಇವತ್ತು ಅಭಿವೃದ್ಧಿ ಆಗಬೇಕಾಯ್ತು ಅಂದ್ರೆ ಗಾಂಧಿ ಮೇಲ್ಮೇಲೆ ಹೇಳ್ತಾ ಇದ್ರು. ಏನಪ್ಪ ಅಂದ್ರೆ ಎಣ್ಣೆ, ಬಟ್ಟೆ, ಹತ್ತಿ ಇವು ಅವ್ರ ಕೈಯಲ್ಲಿ ಉಳಿಬೇಕು ಅನ್ನೋದು, ಮಾರ್ಕೆಟ್ ಕೈ ಸಿಗಬಾರದು ಅಂತೇಳಿ. ಅದಕ್ಕೆ ನೀವು ಸರ್ಕಾರ ಮೇಲೆ ಅದನ್ನು ಮಾಡಲೇಬೇಕಂತ ಒತ್ತಡ ತರುವಂಥ ಪ್ರಯತ್ನ ನೆಲೆಯಲ್ಲೇ ನೀವು ಒಂದು ಒತ್ತಾಯ ಮಾಡಿ ನಾಳೆ ಹುಬ್ಳಿ ತನಕ ನೀವು ಪಾದಯಾತ್ರೆ ನಡೆಸಿದ್ರಿ. ಈಗ ಇಲ್ಲಿವರೆಗೆ ಜನರಿಂದ ಪ್ರತಿಕ್ರಿಯೆ ಚಲೋ ಬರ್ಲಿಕ್ಕೆ ಒಳ್ಳೆ ಭಾಳ ಪ್ರತಿಕ್ರಿಯೆ ಬಂದಿತ್ತು. ನೂರಾರು ಜನ ನೇಕಾರೆಲ್ಲ ಸೇರ್ಕೊಂಡು ನಾವು ಬಲ್ಲಟ್ಟಿಯಿಂದ ಪ್ರಾರಂಭ ಮಾಡಿದ ಮೇಲೆ ಅವರೆಲ್ಲ ಸೇರ್ಕೊಂಡು ರಬಕವಿ, ಮಹಾಲಿಂಗ್ಪುರ, ಚಿಮ್ಮಡ ಎಲ್ಲ ನೇಕಾರರು ಸೇರ್ಕೊಂಡು ಮಹಾಲಿಂಗ್ಪುರವರೆಗೆ 100-150 ಜನ ನಮ್ಮ ಜೊತೆ ಪಾದಯಾತ್ರೆ ಮಾಡಿದರು. ಅದಾದಮೇಲೆ ಮತ್ತೆ ನಮ್ಮ ಜೊತೆ ಒಂದು 15-20 ಜನ ನಿರಂತರವಾಗಿ ಪಾದಯಾತ್ರೆ ಮೂಲಕ ನಾವು ಇವತ್ತು ಗೋಕಾಕ್ ಬಂದಿವಿ. ಮಧ್ಯದೊಳಗೆ 400 ನೇಕಾರರು ಬಂದು ಭಾಗವಹಿಸಿದರು. ಹೀಗೇ ಈಗ ಗೋಕಾಕ್ದಲ್ಲಿ ಸಮಸ್ಯೆ ನೋಡಿದ್ವಿ. ನಾಳೆ ಯಮಕಣ್ಣ ಮರಡಿಯಲ್ಲಿ 500-600 ಜನ ಸೇರಿದ್ದಾರೆ. ಹಂಗೆ ಬೆಳಗಾವಿಗೂ ಕೂಡ ನಾವು ಸಾಕಷ್ಟು ಜನ ಸೇರ್ತಾರೆ. ಮುಂದೆ ಅಲ್ಲಿ ಹುಬ್ಬಳ್ಳಿಯಲ್ಲಿ ಅಂತೂ ಗದಗ, ಧಾರವಾಡ, ಹುಬ್ಬಳ್ಳಿ, ಬಾಗಲಕೋಟೆ ಅನೇಕ ಜಿಲ್ಲೆಗಳಿಂದ ಸಾಕಷ್ಟು ಊರುಗಳಿಂದ ಗುಳೇದಗುಡ್ಡ, ಅಮೀನ್ಗಡ್, ಇಲ್ಕಲ್ ಎಲ್ಲ ಕೂಡ ಸಾಕಷ್ಟು ಎಲ್ಲೆಲ್ಲಿ ಸಮಸ್ಯೆ ಐತೆ ಎಲ್ಲ ಜನರು ಕೂಡ ಕೂಡಿ ಬೃಹತ್ ಪ್ರತಿಭಟನೆ ಮೂಲಕ ಏನು 16 ನಮ್ಮ ಸಮಸ್ಯೆಗಳದಾವೆ ಅದನ್ನೆಲ್ಲ ಸರ್ಕಾರ ಚರ್ಚೆ ಮಾಡಬೇಕು. 18-19 ನಾವು ಯಾಕೆ ಇಟ್ಕೊಂಡಿವಿ ಅಂದ್ರೆ ಅವತ್ತು ಜವಳಿ ಸಚಿವರು ಬಂದು ನಮ್ಮ ಜೊತೆ ಕುಂತು ನಮ್ಮ ಸಮಸ್ಯೆ ಬಗೆಹರಿಸಲಿಲ್ಲ ಅಂತಂದ್ರೆ ಮುಂದಿನ ದಿನಮಾನಗಳಲ್ಲಿ ಉಗ್ರ ಹೋರಾಟಕ್ಕೂ ನಾವು ಸಿದ್ಧಾಗುವಂಥ ತಯಾರಿ ಒಳಗೆ ನಾವೆಲ್ಲರೂ ಅದೀವಿ. ಇವತ್ತು ನೋಡಿರಿ, 100+ ಕೋಟಿ ರೂಪಾಯಿ ಹಗರಣ ಆಗೈತೆ ಅಂತೇಳಿ ಒಂದೂವರೆ ವರ್ಷ ಆತ ಅವ್ರಿಗೆ ಹೇಳಾಕತ್ತೀವಿ, ಗಮನಕ್ಕೆ ತೊಗೊಬರಕತ್ತೀವಿ. ಅಲ್ಲಿ ಅವ್ರು ಏನು ಮಾಡಾಕತ್ತಾರ ಅಂದ್ರೆ ತಾವು ಏನು ಸಹಪಾಠಿಗಳದಾರ ಒಂದು ಮೃದು ಧೋರಣೆ ತೋರಿ, ತಾವೇನೋ ಒಳಗಿಂದೊಳಗೆ ಮೃದು ಧೋರಣೆ ತೋರಿ ಸಂಬಂಧಗಳು ನಮ್ಮೂ ಹಾಳಾಗಬಾರ್ದು ಅಂತೇಳಿ ನೇಕಾರರನ್ನು ಹಾಳು ಮಾಡೋಕ್ಕೆ ಹೊರತಾಗಿ ಹೊಂಟಾರ ಹೊರತಾಗಿ ಈ ಒಂದು ಕುಲಂಕುಷವಾಗಿ ಅದನ್ನು ತನಿಖೆ ಮಾಡಿ ಯಾರು ತಪ್ಪಿಸ್ತಾರೆ ಅವ್ರಿಗೆ ಶಿಕ್ಷೆಯನ್ನು ಕೊಡುವಂಥ ಕೆಲಸ ಇನ್ನೂ ಮಾಡಲಿಲ್ಲ. ನೀವು ಇದನ್ನು ಒಂದು ತಾರ್ಕಿಕ ಅಂತ್ಯಕ್ಕೆ ಒಯ್ಯುವ ಸಲುವಾಗಿ ನೀವು ಇದ್ದಂಥವ್ರು ನಿರಂತರ ಹೋರಾಟವನ್ನು ಮುಂದುವರ್ಸ್ಕೊಂಡು ಹೋಗ್ತಿರೋ ನಿಕ್ಕಿನ ಈಗ. ಹೌದು, ಇದು ಯಾವುದೇ ಪರಿಸ್ಥಿತಿ ಹಿಂಸೆ ಪ್ರಶ್ನೆ ಇಲ್ಲ ಇಲ್ಲ. ಆದರೆ ನಿಮ್ಮ ಬೇಡಿಕೆ ಮೇನ್ ಏನಪ್ಪ ಅಂದ್ರೆ ಮಾರ್ಕೆಟ್ ಅವ್ರು ಬದುಕು ಅನುಕೂಲ ಮಾಡಿಕೊಡುವಂಥ ಬಂಡವಾಳ ಒದಿಸುವಂಥದ್ದು. ಸಾಲ ಮನ್ನಾ ಮಾಡಿದ್ರೆ ಎಷ್ಟು ಸಾಲ ಟೋಟಲ್ ಎಲ್ಲರದ್ರು ನೇಕಾರರದು? ಇಡೀ ರಾಜ್ಯದೊಳಗೆ ಸಾಲನ ಕೊಟ್ಟಿಲ್ಲ ಮೊದಲೇದ್ದು. ಹ್ಞೂ, ಕೊಡಾಕೆ ಸಾಲನ ನೇಕಾರರಿಗೆ ಅಂತಂದ್ರೆ ಸಾಲನ ಕೊಡೋಂಗಿಲ್ಲ.
ಕೊಟ್ಟಷ್ಟು ಏನೈತು ಒಂದು 50 ಕೋಟಿ ಐತೋ 60 ಕೋಟಿ ಐತೋ 100 ಕೋಟಿ ಐತೋ ಒಂದು ಸಾರಿ ಕಂಪ್ಲೀಟ್ ಕ್ಲೀನ್ ಮಾಡಿಬಿಡ್ರಿ ಅಂತ ಹೇಳಿ ಶಿವ ಸರ್ಕಾರಕ್ಕೆ ಸಂಪೂರ್ಣ ಮನ್ನಾ ಮಾಡ್ರಿ ಅಂತ ಹೇಳಿ ಸರ್ಕಾರಕ್ಕೆ ನಮ್ಮ ಅಪೀಲ್ ಐತೆ. ಮತ್ತು ಈಗ ಇನ್ನೊಂದು ನಾವು ನಿಮ್ಮ ವಿಡಿಯೋಗಳಲ್ಲಿ ನೋಡಿದ್ರಿ ಆ ಮನೆಗಳ ಸಲುವಾಗಿ ಇದರ ಸಲುವಾಗಿ ಸ್ವಲ್ಪ ಏನೋ ಹೆಣ್ಮಕ್ಳೇನು ಮಾತಾಡಿದ್ದು ಮಾಡಿದ್ದು ಎಲ್ಲ ನೋಡಿದ್ರು ನೋಡಿದಾಗ ಮನೆಗಳು ಅಂದಾಜು ಎಷ್ಟು ಮನೆಗಳು ಆಗ್ಬೋದು ಅಂತ ರೇಖಾರು ಈಗ ಸಾವಿರಾರು ಜನ ನೇಕಾರರು ಏನು ಮಾಡ್ಯಾರಂದ್ರೆ ಕಲ್ಲು ಒಟ್ಕೊಂಡು ಪತ್ರಾಸ ಹಾಕೊಂಡು ಮನೆ ಒಳಗದ ಹೌದು ಅವ್ರಿಗೆ ಸಿಟಿಯಾ ಸುತ್ತಾರ್ಗಳಿಲ್ಲ ಮನೆ ಕಟ್ಕೊಳಕ್ಕಾಗವಲ್ತು ಶೌಚಾಲಯ ಕಟ್ಕೊಳಕ್ಕಾಗವಲ್ತು ಸೊ ಮಕ್ಕಳ ಸಲುವಾಗಿ ಏನೂ ಮಾಡೋಕ್ಕಾಗವಲ್ತು ಒಂದು ಕಡೆ ಇನ್ನೊಂದು ಕಡೆ ಸರ್ಕಾರ ಅವ್ರಿಗೆ ಜಾಗ ಕೊಟ್ಟೈತಿ ಬೇರೆ ಯಾರೋ ಲೋನ್ ಕೊಟ್ಟಾರೋ ಮನೆ ಕಟ್ಟಾರ ಅದನ್ನು ಮುಟ್ಸ್ಯಾರ ಮುಟ್ಟಿದ ಮೇಲೆ ಅವ್ರಿಗೆ ಸಿಟಿಯಾ ಸುತ್ತಾರ ಕೊಡಬೇಕು ಸರ್ಕಾರ ಇನ್ನೂ ಅದನ್ನು ಮುಂದುವರಿಯವಲ್ತು ಈ ಸಮಸ್ಯೆಗಳಿಂದ ಮೂಲಭೂತ ಸೌಲಭ್ಯಗಳಿಂದ ನಾವು ಸಾಕಷ್ಟು ವಂಚಿತರಾಗಕತ್ತೀವಿ ಇವ್ರಿಗೆ 16 ವರ್ಷ ತನಕ ಅದನ್ನು ಹೇಳಬೇಕಾಗೈತೆ ನಾವು 16 ವರ್ಷ ಹೇಳಿದ ಮೇಲೆ ಆ ಸಮಸ್ಯೆ ನೀವು ನಿರ್ಮೂಲನೆ ಮಾಡೋಂಗಿಲ್ಲ ಅದಕ್ಕೆ ನೀವು ಸ್ಪಂದನೆ ಮಾಡೋಂಗಿಲ್ಲ ಅಂತಂದರೆ ಯಾಕೆ ನೀವೆಲ್ಲ ಸರ್ಕಾರ ನಡೆಸ್ತೀರಿ ಯಾಕೆ ನೀವೆಲ್ಲ ಜನಪ್ರತಿನಿಧಿಗಳು ಅಂತೇಳಿ ನಿಮ್ಮನ್ನು ನೀವು ಅಂದ್ಕೊಳ್ತೀರಿ ಅದನ್ನು ಬಿಟ್ಟು ಬಿಡ್ರಲ್ಲ ನಮ್ಮ ಕಡೆ ಆಗೋದಿಲ್ಲ ಅಂತೇಳಿ ನೇರವಾಗಿ ಹೇಳ್ರಿ ಮುಂದೇನು ನಾವು ಹೋರಾಟ ಮಾಡೋಕ್ಕೆ ಸಾಧ್ಯ ಐತಿ ಇದಕ್ಕೆ ಒಂದು ವೇಳೆ ಅವ್ರು ಮಾಡಲಿಲ್ಲ ಅಂದ್ರೆ ಇದಕ್ಕೆ ಪರಿಹಾರ ಏನು ನಿಮ್ಮ ಬರೀ ಹೋರಾಟ ಮಾಡ್ತಾ ಹೋಗ್ತಾರೆ ಇದಕ್ಕೆ ಪರಿಹಾರವಾಗಿ ಏನು ಮತ್ತೆ ಏನು ಮಾಡೋದ್ರಿ ಈಗ ನೋಡ್ರಿ ಸರ್ ಮೊದಲೇದು ಕೆ ಎಚ್ ಡಿ ಸಿ ಒಳಗೆ ಏನು ಅವ್ಯವಹಾರ ಆಗೈತೆ 100 ಕೋಟಿ ರೂಪಾಯಿ ಅವ್ಯವಹಾರ ಅದನ್ನು ತನಿಖೆ ಮಾಡಿ ಆ ಹಣವನ್ನು ಮರುಕಳಿಸಿ ಆ ನಿಗಮಕ್ಕೆ ತಗೋಬೇಕು ಆ ಹಣ ಬಂತಂದ್ರೆ ಇನ್ನೊಂದು ಕೆಲಸಕ್ಕೆ ಸದುಪಯೋಗ ಮಾಡ್ರಿ ಆಮೇಲೆ ಎಲ್ಲೆಲ್ಲಿ ಜನ ಸಾವಿರಾರು ಜನರಿಗೆ ನಿವೇಶನಗಳಿಲ್ಲ ಆಮೇಲೆ ಮನೆ ಕಟ್ಕೊಳಕ್ಕೆ ಹಣ ಇಲ್ಲ ಅವರು ಸೈಟ್ ಒಳಗೆ ಪಾಪ ಪತ್ರ ಹಾಕ್ಕೊಂಡಿದ್ದಾರೆ ಅಂಥವ್ರನ್ನೆಲ್ಲ ನೀವು ನೋಡೋದು ಬಿಟ್ಕೇಶನ್ ಪ್ರತಿದಿನ ಅವ್ರ ಸಲುವಾಗಿ ಕೆಲಸ ಮಾಡೋದು ಬಿಟ್ಟು ನೀವು ಯಾವಾಗ ಯಾರು ಮುಖ್ಯಮಂತ್ರಿನ ಮಾಡೋದು ಯಾರು ಮುಖ್ಯಮಂತ್ರಿ ಆಗೋದು ಆಮೇಲೆ ಯಾರನ್ನು ಸಪೋರ್ಟ್ ಮಾಡೋದು ನಾ ಮುಖ್ಯಮಂತ್ರಿ ನೀವು ಮುಖ್ಯಮಂತ್ರಿ ಆ ಇದ್ದದ ಕುರ್ಚಿ ಖಾಲಿ ಮಾಡಿಸೋದು ಆಮೇಲೆ ವಿರೋಧ ಪಕ್ಷದವ್ರಿಗಂತೂ ಕೆಲಸ ಇಲ್ಲ ಆಡಳಿತ ಪಕ್ಷದವರು ಕೆಲಸ ಮಾಡಾಗ್ತಾ ಇರಲ್ಲ ಜನಸಾಮಾನ್ಯರು ಏನು ಮಾಡ್ಬೇಕ್ರಿ ಇಲ್ಲಿ ಜನಸಾಮಾನ್ಯರು ನಿಮ್ಮನ್ನ ಏನು ತಮ್ಮ ಮತ ಹಾಕಿಸಿಂದ ಎದಕ್ಕೆ ಕಳಿಸ್ಯಾರ ಅನ್ನೋದ್ರೆ ಆಯ್ಕೆ ಆದವ್ರು ಅಂತಾರೆ ನಿಮಗೆಲ್ಲ ನಾವು ದುಡ್ಡು ಕೊಟ್ಟು ಆರಿಸಿ ಬರ್ತೀವಪ್ಪ ನಿಮ್ಮ ಹೋಟ್ ನಮಗೆ ಬೇಕಾಗಿಲ್ಲ ಕೋಟ್ ಓಟ್ ಕೊಡೋರು ನಮ್ಗೆ ಕೇಳಿದ್ರು ಆರಿಸ್ತಾರೆ ಸ್ವತಃ ಇದನ್ನು ಮೋದಿಯವರು ಅಂದಾರ ಮತ್ತು ಇಂಡೈರೆಕ್ಟ್ಲಿ ಇವರು ಇವತ್ತಿನೆಲ್ಲ ಅಂತಾರೆ ಅದಕ್ಕೆ ನೀವು ನೇಕಾರಾಗಿರ್ಬೋದು ರೈತರಾಗಿರ್ಬೋದು ಜನಸಮುದಾಯ ಆಗಿರ್ಬೋದು ಇದಕ್ಕೆ ಏನು ನೀವು ಪರಿಹಾರ ಅವ್ರ ಕಡೆ ಹುಡುಕ್ತಾರೆ ಅಂತ ನನಗೆ ಯಾಕಂದ್ರೆ ಇವ್ರು ಮಾಡ್ತಾರೆ ನನಗೆ ವಿಶ್ವಾಸ ಇಲ್ಲ ಯಾಕೆ ಕಳೆದ ನಾವು ಸಣ್ಣವ್ರು ನೋಡುವುದು ಬಂದಿದ್ದೀವಿ ರೈ ನಮ್ಮ ನೇಕಾರ ಪದಕನ್ನು ಹೌದ್ರಿ ಅವ್ರದ್ದು ಇಲ್ಲಿವರೆಗೆ ಸಾಲ್ವ್ ಮಾಡಿಲ್ಲ ಅವ್ರು ಮಾಡೋದು ಭಾಳ ಕಡಿಮೆ ನಾನು ಈ ಸಂದರ್ಭದಲ್ಲಿ ನಿಮಗೆ ಕೇಳೋದು ನೀವು ಇದಕ್ಕೆ ಅವ್ರು ಮಾಡಲಿಲ್ಲ ಅಂದ್ರೆ ಏನು ಪರಿಹಾರ ಹುಡುಕ್ತೀರಿ ನೋಡ್ರಿ ಮಾಡಲಿಲ್ಲ ಅಂತಂದ್ರೆ ಹೋರಾಟನ ನಮಗೆ ಮಾರ್ಗ ಹೋರಾಟ ಒಂದು ಇನ್ನೊಂದು ಭಾಳ ಮಹತ್ವದ ನೀವೆಲ್ಲರೂ ಹೋರಾಟಗಾರ ಮರಿತಾ ಇದ್ದೀರಿ ಅದು ನನಗೆ ಭಾಳ ಸಲ ಅನಿಸೋದು ಈ ಇಲೆಕ್ಷನ್ಗೆ ಬಂದಾಗ ಅಷ್ಟೇ ಓಡಾಡಲಿಕ್ಕೆ ಹೋಗ್ಬಿಡ್ರಿ ಅದನ್ನು ಜನಸಾಮಾನ್ಯರಿಗೆ ಎಚ್ಚರಿಕೆ ಕೊಡಕ್ಕೆ ಹೋಗ್ರು ಎಚ್ಚರಿಕೆ ಕೊಡ್ರಿ ಇವ್ರು ನಿಮ್ಗೆ ಭ್ರಷ್ಟ ಅದಾರ ಲಫಂಗ್ ಇರೋದಾರ ಲೋಪಡ ಅದಾರ ಅದೇನು ಪ್ರಶ್ನೆ ಇಲ್ಲ ಎರಡು ಮಾತಿಲ್ಲ ನೀವು ಯಾಕೆ ನೋಟಾ ಬಳಸಿದ್ರೆ ಯಾಕೆ ಹೇಳ್ತಾ ಇಲ್ಲ ಅವ್ರಿಗೆ ಇಲ್ಲ ಈಗ ಅದನ್ನು ಅದನ್ನು ಪ್ರಚಾರ ಮಾಡುವಂಥದ್ದು ಅವಶ್ಯದ್ರಿ ಇವತ್ತ ಯಾಕಂದ್ರೆ ಮ್ಯಾಲಿದ್ದಾರಲ್ಲ ಲಫಂಗ್ ಇರೋದಾರ ಬಾ ಬೇಡ ಅಂತ ನೀವು ನೋಟಾ ಹಾಕ್ರಿ ನೋಟಾ ಹೆಚ್ಚು ಹೋಗಿ ಹೊಟ್ಟು ಬಂದಪ್ಪ ಅಂದ್ರೆ ಆಟೋಮೆಟಿಕ್ ಅವ್ರು ಮೇಲೆ ಅವ್ರಿಗೆಲ್ಲ ಕೆಲಸ ಹೊಸ ಮನುಷ್ಯರಿಗೆ ಹಾಕೈತೆ ಈಗ ನೀವು ದುಡ್ಡು ಇಲ್ಲದ ಪ್ರಾಮಾಣಿಕ ಇದ್ದಾರಪ್ಪ ನಿಮ್ಗೆ ನಿಲ್ಲಕ್ಕೆ ಅವಕಾಶ ಇಲ್ಲ ಅಂತ ಹೇಳಿ ಸರ್ ಈಗ ನೋಡ್ರಿ ನೀವು ಇದು ಸಹಿತ ಮಾಡುವಂಥ ಅದ್ರ ಜೊತೆ ಇದು ಮಾಡ್ರಿ ಅಂತ ಅಲ್ಲ ನೀವು ಹೇಳೋದು ಸರಿ ಐತೆ ಅಷ್ಟೇ ಆದ್ರೆ ಒಂದು ಗೊತ್ತಿರಲಿ ಒಬ್ಬ ಜನಪ್ರತಿನಿಧಿ ಆಯ್ಕೆ ಆಗ್ಬೇಕಾರ 30-35% ಮಾತ್ರ ಓಟ್ಗಳನ್ನು ತಗೋತಾನೆ ಹೆಚ್ಚಿಗೆ ತಗೊಳ್ಳಂಗಿಲ್ಲ ಅದನ್ನು ನೀವು ನೋಟಾ ಮೂಲಕ 38-40% ಮಾಡಿರಿ ಅಂದ್ರೆ ಅವ್ರು ಹೋಗ್ತಾರೆ ನಮ್ಗೆ ಅಷ್ಟು ರೈತರಲ್ರಿ ಬಟ್ ಅಷ್ಟೊಂದು ನಮ್ಮ ಜನ ಜಾಗೃತಿ ಅದ್ರೂ ಮಾಡ್ರಿ ಅಂತ ಜೊತೆಗೆ ನಾ ಹೇಳಿದ್ರೆ ಕೇವಲ ನೀವು ಅವ್ರಿಗೆ ನಾವು ಉಪವಾಸ ಕುಣ್ತೀವಿ ಸಾಯಿರ ಅಂತಾರೆ ಅವ್ರ ಈಗ ಪರಿಸ್ಥಿತಿಗಳು ಹಂಗಾಗಿದಾವ ಎಲ್ಲ ಕಡೆ ರಾಜ್ಯ ಸರ್ಕಾರ ಇರಲಿ ಕೇಂದ್ರ ಸರ್ಕಾರ ಇರಲಿ ಇಲ್ಲ ಸ್ವತಃ ರೀ ಇದ್ರೊಳಗೆ ಕೇಂದ್ರ ಸರ್ಕಾರದಿಂದ ನಮ್ಮ ಇದರ ಇದಕ್ಕೆ ಗಂಗಾ ಸ್ವಚ್ಛ ಮಾಡೋದು ಪಾಪ ಅವರ ಚಲೋ ಚಲೋ ಇಂಜಿನಿಯರ್ಗಳು ಒಳ್ಳೆ ವ್ಯಕ್ತಿ ಇಡೀ ಉಪವಾಸ ಕುಂತ್ರ ಕಡೆಗೆ ಸತ್ತಮ್ಮ ಏನು ಮಾಡೋಕ್ಕಾಗಲಿಲ್ಲ ಅದಕ್ಕೆ ಇದು ಬರಬರಿ ಮಾಡ್ರಿ ಬಟ್ ನೀವು ಮಾಡಬೇಕಾಗಿದ್ದೇನು ನೇಕಾರ ಆಯ್ತು ರೈತರಾಯ್ತು ಶೋಷಣೆಗಳಾದವ್ರು ಈ ದೇಶದಾಗ ಇವತ್ತು ಹೇಳೋ ಸುಳ್ಳಲ್ಲ 90% ಎಲ್ಲ ಬಡವರು ಇದ್ದಾರೆ ಕೇವಲ 10% ಜನರಿಗೆ ಏನು ವರ್ಷಕ್ಕೆ ಒತ್ತಾಡ್ತಾ ಇದ್ದೀವಿ ಅದಕ್ಕೆ ನಾವು ಮಾಡೋದು ನಿಮಗೆ ನಮ್ಮ ಒಂದು ಸಲಹೆ ಏನಪ್ಪ ಅಂತಂದ್ರೆ ಈ ಮೂಲಕ ನೀವು ಜನರಿಗೂ ಜಾಗೃತಿ ಮಾಡಿ ಇಂಥವ್ರು ಓಟ್ ಹಾಕ್ಬಿಟ್ರಪ್ಪ ಅವ್ರು ಯಾರೋ ಇದ್ದರು ನಿಮ್ಗೆ ಯಾರು ಯೋಗ್ಯ ಅನಿಸಲಿಲ್ಲ ಕಾಲಿ ನೋಟಾ ಆಯ್ತು ನೋಟಾ ಪ್ರಚಾರ ಈಗಿಂತ ಮಾಡ್ತಾ ಹೋಗ್ರೆ ಅದನ್ನು ನೀವು ಇಲೆಕ್ಷನ್ ಬಂದಾಗ ಮಾಡಿ ನಾನು ನೆನ್ಪಿಡಿದ್ರು ಏನೋ ಹೀಗೆ ಮಾಡ್ತೀನಿ ಬಿಡಪ್ಪ ಅಂತ ಇದನ್ನು ಒಂದು ಮೂಮೆಂಟ್ ನೀವು ಮಾಡೋಕ್ಕೆ ಯಾಕೆ ಸಾಧ್ಯ ಇಲ್ಲ ನೇಕಾರ ಲೀಡರ್ಗಳಿಗೆ ಮತ್ತು ನಮ್ಮ ರೈತ ಲೀಡರ್ಗಳಿಗೆ ಇದು ನಮ್ಮ ಪ್ರಶ್ನೆ ಇಲ್ಲ ತಮ್ಮ ಪ್ರಶ್ನೆಗೆ ನಾವು ಮುಂದಿನ ದಿನಮಾನದೊಳಗೆ ನಮ್ಮ ನೇಕಾರ ವ್ಯವಸ್ಥೆ ಬಂದಾಗಬೇಕಾದ್ರೆ ಒಬ್ಬರಿಂದ ಆಗುದಿಲ್ಲ ನಮ್ಮ ನೇಕಾರನ್ನು ನಾವು ಜಾಗೃತಿ ಮಾಡಿ ಅದಕ್ಕೂ ಕೂಡ ನಾವು ಅದಕ್ಕೆ ಮುಂದಾಕ್ಕಿವಿ ಅಂತ ಹೇಳಿ ಚಂದ ಇವತ್ತು ಮಾಧ್ಯಮದ ಮೂಲಕ ನಾನು ತಮಗೆ ತಿಳಿಸ್ತೀನಿ ಅದ್ರ ಭಾಳ ಮಹತ್ವದ ರೀ ಪ್ರತಿಯೊಬ್ಬ ನೋಡಪ್ಪ ಅವ್ರು ನಾಳೆ ಇವ್ರು ಯೋಗ್ಯ ಅನ್ಸ ಮೇಲಿನವ್ರು ನೋಟ ಅಂತ ಕೇಳಿ ಬಳಸ್ರಿ
ಅವ್ರಿಗಿಂದ ಈಗ ಮೇನ ಹೆಚ್ಚು ತೊಗೊಂಡಿರ್ತಾನೆ ಓಟ್ ತೊಗೊಂಡಿರ್ತಾನೆ ಅವ್ರಿಗಿಂತ ಹೆಚ್ಚಾದ್ರೆ ಆಟೋಮೆಟಿಕ್ ಆಗಿ ಮ್ಯಾನೇಜರ್ನಲ್ಲಿ ಹೋಗ್ಬಿಡ್ತಾರೆ ಇವ್ರ ಹೈಸ್ಟ್ ಆಗಿರಿ ಇದೆಲ್ಲ ನಾಯ್ಬೇಕಾಗಿದ್ರಿ ಇದು ಪ್ರಚಾರ ಯಾರು ಮಾಡೋದಲ್ರಿ ಮಾಡಂಗಿಲ್ಲ ಇದನ್ಯಾಕೆ ಪ್ರಚಾರ ಮಾಡ ಯಾಕಂದ್ರೆ ನಮ್ಗೆ ಸಂವಿಧಾನ ಕೊಟ್ಟದ್ದು ನಮ್ಗೆ ಅವಕಾಶ ಮಾಡಿಕೊಟ್ಟಾರೆ ಎಲೆಕ್ಷನ್ ಕಮಿಷನ್ ಇವ್ರು ಬೇಡಪ್ಪ ನಮ್ಗಂದ್ರೆ ಇದನ್ನು ಪ್ರಚಾರ ಈಗಿರ್ತ ಮಾಡ್ತಾ ಹೋಗ್ರಿ ಯೋಗಿದವ್ರು ಹಾಕ್ರಿ ಅಂದ್ರೆ ಇವ್ರು ಮ್ಯಾನವ್ರು ಹೋದ್ರೆ ಅಷ್ಟೇ ಚಲೋ ಮಂದಿರ ಬಂದು ನಿಲ್ತಾರಂತ ಇವತ್ತು ಲಕ್ಷ ದೇಶ ಒಳಗೆ ಹೋಗ್ತಾನೆ ಅವ್ ಹೊರಗೆ ಬಂದಾಗ ಕೊಟ್ಟೆ ದೇಶ ಆಗಿರ್ತಾನೆ ಒಬ್ಬ ಎಮ್ ಎಲ್ ಎ ಎಲ್ಲ ಹಂಗಂದ್ರೆ ಅವ್ರು 240 ಮಂದಿ ಅದಾರ ಈ ಕರ್ನಾಟಕದ್ದು ಮತ್ತೆ ಈ ದೇಶದ 543 ಮಂದಿ ಎಂಪಿಗಳದಾರ ಇವರೇ ಇದ್ದಾರ ಮತ್ತೆ ನಿಮ್ ಬದ್ಲ ಹೆಂಗ್ ಮಾಡೋರ ಅಂದ್ರೆ ಇದು ಒಂದು ಜಾಗೃತಿ ಇದನ್ನ ಬಿಟ್ಟು ಮತ್ತೆ ನೀವು ಕ್ರಾಂತಿ ಮಾಡ್ತೀನಿ ಮತ್ತೆ ಮಾಡ್ತೀನಿ ಮತ್ತೆ ನೀವು ಹೇಳಿ ಒಳಗೆ ಹಾಕೊಂಡು ನಾದಾಗ ಶುರು ಮಾಡೋದು ನಿಮ್ಗೆ ಗೊತ್ತದ ಏ ಕಾನೂನು ಉಲ್ಲಂಘನೆ ಮಾಡಿದಾರಂತ ಅದಕ್ಕೆ ಈ ದಿಶೆಯಲ್ಲೂ ಸಹಿತ ವಿಚಾರ ಮಾಡಿದ್ರೆ ಮತ್ತೆ ನನ್ನ ಅಭಿಪ್ರಾಯ ಆಯಿತು ನೀವು ಇಲ್ಲಿವರೆಗೆ ಬಂದಿರಿ ನಮ್ಮ ಅಭಿಪ್ರಾಯ ನಿಮಗೆ ಹೇಳಿದೀವಿ ಹೇಳಿದಿರಿ ಆದ್ರೆ ಆ ದಿಶೆ ನಿಮ್ಮ ಮೂಮೆಂಟ್ ಯಾಕೆ ನಿಮ್ಮಿಂದ ಸಾಧ್ಯ ಇರುತ್ತೆ ಜನ ಸಂಪರ್ಕ ನಿಮಗೆ ಇರ್ತದೆ ನಾವು ಹೇಳಿಬಿಟ್ಟು ಬಿಡ್ತೀವಿ ಅಷ್ಟೇ ಇದರಿಂದ ಎಷ್ಟು ಮಂದಿ ಮುಟ್ತದೆ ಆ ಮತ್ತೆ ಬೇರೆ ಅದೆಲ್ಲಕ್ಕಿಂತ ಮುಖ್ಯವಾಗಿ ನೀವು ಜನರ ನಿಮ್ಮ ಸಮೀಪ ಬಂದಿರ್ತಾರೆ ಅವ್ರಿಗೆ ನೀವು ಹೇಳಿ ನೀವು ಇವ್ರಿಗೆ ಓಟ್ ಹಾಕಿದ್ರೆ ಅವ್ರು ಹೋಗ್ತಾರೆ ನೀವು ಕಾಂಗ್ರೆಸ್ ಪಾರ್ಟಿ ಬಿ ಜೆ ಪಿ ಶುರು ಮಾಡ್ತಾರೆ ಮತ್ತೆ ಅಂಟಿ ಪ್ರಪಗಣ ಮಾಡೋದು ಮಾಡ್ತಾರೆ ಅದೆಲ್ಲ ಬಿಟ್ಕೊಂಡು ಅವ್ರು ಯೋಗಿಲ್ಲಲ್ಲೋ ಅವರೆಲ್ಲರೂ ಎಲ್ಲ ಪ್ರಶ್ನೆ ನೆನೆಸಿದಿಲ್ಲೋ ನೀವು ಇದ್ದಂಥವ್ರು ನೋಟಾಕ್ ಓಟ್ ಹಾಕಿದ್ರೆ ಅಂತ ಒಂದು ಮೂಮೆಂಟ್ ಬಿಡ್ರಿ ಅಂತ ಅವ್ರು ಬೆದಿರ್ತಾರೆ ನಿಮ್ಗೆ ಅಂಜುದು ಅಲ್ಲಿ ನಮ್ಮ ಮತ ಹೋಗ್ತಾ ಅಂತ ಗೊತ್ತಾದ್ರೆ ಮತ್ತೆ ಜನನು 5,000 ಬಗ್ಗುದಿಲ್ಲ ಇನ್ನು ನಮ್ಗೆ ಗ್ಯಾರಂಟಿ ಬೇಕಂತಾರೆ ಈಗ ಅಲ್ಲಿ ಮಟ್ಟಕ್ಕೆ ಬಂದಿರ್ತಾರೆ ನಮ್ಗೆ ಏನು ಕೊಡೋರಪ್ಪ ನೀವು ಅವ್ರ ಸಿರಿ ಕೊಟ್ಟಾರ ನೋಡಿದ್ರೆ ಈಗ ಅವರು ಅಡ್ಡ ಕೊಟ್ಟಾರ ಗಂಡು ಮಕ್ಕಳು ಕೊಡೋರು ಅಂತಾರೆ ಅದರಿಂದ ಇನ್ನಷ್ಟು ಸಮಸ್ಯೆ ಇದಾಗುತ್ತೆ ಸೃಷ್ಟಿ ಆಗುದಿಲ್ಲ ಮತ್ತೆ ಎಲ್ಲಿ ತಂತ ದುಡ್ಡು ಟ್ಯಾಕ್ಸ್ ಬರೋದೇ ಕೊಡ್ತಾ ಇದ್ದಾರೆ ಟ್ಯಾಕ್ಸ್ ಬಂದಾದ್ರೆ ಎಲ್ಲಿ ಕೊಡೋಣ ಅದಕ್ಕೆ ನೀವು ಅದನ್ನ ಮೂಮೆಂಟ್ ಮಾಡ್ರಿ ಮತ್ತೆ ನಿಮ್ಮ ಈ ಪಾದಯಾತ್ರೆ ಯಶಸ್ವಿ ಆಗಲಿ ಅಂತ ಹೇಳ್ತಾ ಮತ್ತೆ ಅದರಲ್ಲೂ ಹಕ್ಕೊತ್ತಾ ನೀವು ಮಾಡ್ತಾ ಇದ್ರಿ ನಮ್ಮ ಲೋನ್ ಮನ್ನಾ ಮಾಡ್ರಿ ಅಂತೇಳಿ ಇದು ಮಾಡ್ರಿ ಮತ್ತು ಕೆ ಎಸ್ ಎಫ್ ಸಿಲ್ಲಿ ರಾಷ್ಟ್ರೀಯ ಬ್ಯಾಂಕ್ ಅಲ್ಲಿ ಸಾಲ ತೊಗೊಂಡು ಸಲುವಾಗಿ ಏನೋ ಹೇಳಿದಿರಿ ಅದ್ರ ಜೊತೆಗೆ ಆಂಧ್ರದಲ್ಲೇ ತೆಲಂಗಾಣದಲ್ಲೇ ಕೇರಳದಲ್ಲೇ ಒಳ್ಳೆಯ ಅನುಕೂಲ ಮಾಡಿಕೊಟ್ಟಿದ್ದಾರೆ ಮಾಡ್ರಿ ಅಂತ ಹೇಳ್ತಾ ಇದ್ದೀರಿ ಅವೆಲ್ಲ ಆಗಲಿ ಬಟ್ ಇದು ಒಂದಷ್ಟು ನಿಮ್ಮ ಜೊತೆಗೆ ಇಲ್ಲಿ ಹೋರಾಟ ಜೊತೆಗೆ ಹೋರಾಟ ಹೋದ್ರೆ ಇದು ಮಾಡೋದನ್ನ ಪ್ರಚಾರ ಮಾಡೋದನ್ನ ಇದು ಒಂದರಿಂದ ಆಗುವಂಥದ್ದಲ್ಲ ನಿಮ್ಮಂಥ ಲೀಡರ್ಗಳು ಜನಸಾಮಾನ್ಯರ ಜೊತೆಗೆ ಇರುವಂಥವ್ರು ನೀವು ಇದೊಂದು ಮಾಡಿದ್ರೆ ಭಾಳ ಯೋಗ್ಯ ಅಂತ ಹೇಳ್ತಾ ಆದಮೇಲೆ ಇಲ್ಲಿವರೆಗೆ ನಮ್ಮ ಶಿವಲಿಂಗಪ್ಪನ ತಿರುಕಿ ಅವರ ಮಾತುಗಳನ್ನು ಈ ಒಂದು ಕರ್ನಾಟಕ ರಾಜ್ಯ ನೇಕಾರ ಸಂಘದ ಒಂದು ಹೋರಾಟವನ್ನು ಮಾಡ್ಕೊಂಡು ಬಂದಂಥ ಲೀಡರ್ ಅವರು ಮತ್ತು ಜೊತೆಗೆ ರಾಜ್ಯಾಧ್ಯಕ್ಷರು ಕರ್ನಾಟಕ ರಾಜ್ಯ ನೇಕಾರ ಸಂಘ ಸೇವೆ ಸಂಘದ ಇಂಥವರು ಇವ್ರ ಬಗ್ಗೆ ಒಳ್ಳೆಯ ಹೆಸರು ಅದ ಆದರೂ ಕೆಡಿಸುವಂಥವ್ರು ಇರ್ತಾರೆ ಹಿಂದೆ ಯಾಕಂದ್ರೆ ಇವ್ರು ಬೆಳೆದಂಗೆ ಅವ್ರಿಗೆ ಉಯಿರಿ ಹಾಕೋದು ಗೊತ್ತಿರ್ತದೆ ಅವ್ರ ಅಪಪ್ರಚಾರ ಕಿವಿಗೊಡೋದು ಇವ್ರು ಯೋಗ್ಯಿದ್ರೆ ಇವ್ರ ಮಾತುಗಳನ್ನು ಕೇಳಿಕೊಂಡು ಪಾಲಿಸರು ಭಾಳ ಉತ್ತಮ ಆಗ್ತದೆ ವ್ಯವಸ್ಥೆ ಬದಲಾವಣೆಗೆ ಜನಸಾಮಾನ್ಯರಲ್ಲಿ ಕೊಡಬೇಕಾಗದ ಮತ್ತು ಮೇನ್ ನೇಕಾರರು ಮತ್ತು ಅದ್ರ ಜೊತೆ ರೈತರು ಬದಲಾವಣೆ ಮನಸ್ಸು ಮಾಡೋದು ಸಾಧ್ಯದ ಈ ದೇಶದ 70% ರೈತರಿದ್ದಾರೆ ನಮ್ಮಲ್ಲಿ ನೇಕಾರರು ಸಹಿತ ಆ್ಯಕ್ಚುಲಿ ಗಾಂಧಿ ಹೇಳಿದ ಪ್ರಕಾರ ಆಗಿದ್ದರೆ ಇವತ್ತು ಇವರು 30-40% ಇರ್ತಿದ್ರು ಭಾಳ ಕಡಿಮೆ ಆಗಿದ್ದಾರೆ ಇವತ್ತು ಮನೆಟ್ರಪ್ ಅಂತ ಆಗಿರ್ಬೋದು ಗುಳೇದಗುಡ್ಡೆ ಆಗಿರ್ಬೋದು ಅಥವಾ ಬೆಂಗಳೂರು ಸಮೀಪದಲ್ಲಿ ರಾಮನಗರ ಆಗಿರ್ಬೋದು ಎಲ್ಲ ಕಡೆ ನೇಕಾರಿಗೆ ಬಿಡ್ತಾ ಇದ್ದಾರೆ ಕಾರಣದ ಹೊಟ್ಟೆ ತುಂಬ ಇಲ್ಲ ಅನ್ನುವಂಥದ್ದು ಅದೇನೂ ಇರಲಿ ಇವ್ರು ಮೂಮೆಂಟ್ ಮಾಡ್ತಾ ಇದ್ದಾರೆ ಯಶಸ್ವಿಯಾಗಲಿ ಅಂತ ಹೇಳ್ತಾ ಇದು ನಿಮ್ಗೆ ಲೈಕ್ ಆಗಿರ್ಬೋದು ಇವತ್ತಿನ ಕಾರ್ಯಕ್ರಮ ನಮ್ಮ ಚರ್ಚೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಜೊತೆಗೆ ಸಬ್ಸ್ಕ್ರೈಬ್ ಆಗುತ್ತೆ ಲಿಸ್ಟ್ ಕೊಬ್ಬರಿ ಹೇ ಶೇತಾನ ಸತ್ಯದ ಕಾಯಿಗಳಲ್ಲಿ ಒಂದು ನೀವು